ಶಿವನೇ ಭೂಮಿಗೆ ಬಂದಿಯ Thank you.
ಆಸೆಯೊಂದೇ ಒಂದು ಮನದಲ್ಲಿ ನಯನದಲಿಯನು ಕ್ಷಣವು ನಿನ್ನ ರೂಪವನ್ನೇ ಕಾಣುವೆ ನಿನ್ನ ನೆನಪು ಒಂದೇ ಬಾಬಾ ನನ್ನ ಮನವನು ತುಂಬಿದೆ ನನ್ನ ಮನವನು ತುಂಬಿದೆ ದಿವ್ಯ ಜಗವನಿ ನೋಡುವೆ ದೈವಿ ಗುಣ ಆಸೆಯೊಂದೇ ಒಂದು ಮನದಲ್ಲಿ ಅರ್ಪಿತನು ನಾನಾಗುವೆ ಆಸೆಯೊಂದೇ ಒಂದು ಮನದಲ್ಲಿ ಅರ್ಪಿತನು ನಾನಾಗುವೆ ನಿನ್ನ ಶ್ರೀಮತದಂತೆ ನಡೆದು ಧನ್ಯನು ನಾನಾಗುವೆ ಆಸೆಯೊಂದೇ ಕರ್ಮ ಕ್ಷೇತ್ರವಾದಂತಹ ಶರೀರದಲ್ಲಿ ಪ್ರವೇಶ ಮಾಡುತ್ತಿರುವೆನು. ನನ್ನ ಮೂಲ ಸ್ವರೂಪದಲ್ಲಿ ಸ್ಥಿತನಾಗುತ್ತಿರುವೆನು. ಓಂ ಶಾಂತಿ. Thank you.
ನಾನು ಆತ್ಮ. ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿದ್ದೇನೆ. ನಾನು ಈ ಶರೀರವನ್ನು ನಡೆಸುವಂತಹ ಚೈತನ್ಯ ಶಕ್ತಿಯಾಗಿದ್ದೇನೆ. ಅಜರ, ಅಮರ, ಅವಿನಾಶಿ ಆತ್ಮನಾಗಿದ್ದೇನೆ. ನಾನು ಅಕಾಲ ಮೂರ್ತಿ. ಈ ಭ್ರುಕುಟಿಯ ಸಿಂಹಾಸನದ ಮೇಲೆ ಹೊಳೆಯುತ್ತಿದ್ದೇನೆ. ಜ್ಞಾನ ಸಾಗರ ಪರಮಾತ್ಮ ನನ್ನ ಮೇಲೆ ನೀಲಿ ಬಣ್ಣದ ಕಿರಣಗಳನ್ನು ಸುರಿಸುತ್ತಿದ್ದಾರೆ. ನಾನು ಆತ್ಮ, ಜ್ಞಾನ ಸ್ವರೂಪವಾಗಿದ್ದೇನೆ. ನನಗೆ ಪರಮಾತ್ಮನ ಮೂಲಕ ಸ್ವಯಂನ ಪರಮಾತ್ಮನ ಹಾಗೂ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವು ಪ್ರಾಪ್ತವಾಗಿದೆ. ಈ ಜ್ಞಾನದಿಂದ ನನ್ನ ಮೂರನೆಯ ನೇತ್ರವು ತೆರೆದಿದೆ. ನಾನು ಆತ್ಮ, ನನ್ನ ಶಾಂತಿಯ ಹಾಗೂ ಖುಷಿಯ ರಚಯಿತನಾಗಿದ್ದೇನೆ. ಈ ಖುಷಿಯು ನನ್ನ ಪ್ರಾಪರ್ಟಿಯಾಗಿದೆ. ಈ ಆಸ್ತಿಯನ್ನು ಯಾರು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ಈ ಜ್ಞಾನದಿಂದ ನನಗೆ ತಿಳುವಳಿಕೆ ಸಿಕ್ಕಿದೆ. ಪವಿತ್ರತೆಯು ನನ್ನ ನೀಚ ಗುಣವಾಗಿದೆ. ಪವಿತ್ರತೆ ನನ್ನ ಒರಿಜಿನಲ್ ಸಂಸ್ಕಾರವಾಗಿದೆ. ಪವಿತ್ರತೆಯ ಸಾಗರ ಶಿವ ಬಾಬಾ ನನ್ನ ಮೇಲೆ ಕೇಸರಿ ಬಣ್ಣದ ಕಿರಣಗಳನ್ನು ಹರಡಿಸುತ್ತಿದ್ದಾರೆ. ಅನುಭವ ಮಾಡಿ ಈ ಕಿರಣಗಳನ್ನು. ಈ ಪವಿತ್ರತೆಯ ಕಿರಣಗಳು ನನ್ನ ಶರೀರದಲ್ಲಿ ಕಣ ಕಣದಲ್ಲಿ ಹರಡುತ್ತಾ ಇದೆ. ನನ್ನ ಈ ಶರೀರ ಪವಿತ್ರತೆಯ ಕಿರಣಗಳಿಂದ ಸಂಪೂರ್ಣ ಆರೋಗ್ಯವಂತವಾಗುತ್ತಿದೆ. ನಾನು ಆತ್ಮ, ದೇವತಾ ಸ್ವರೂಪವಾಗಿದ್ದೇನೆ. ಈ ಪವಿತ್ರ ಶರೀರದ
ಭ್ರುಕುಟಿಯ ಮಧ್ಯೆ ಕುಳಿತಿದ್ದೇನೆ. ತಮ್ಮ ನಾಲ್ಕು ಕಡೆ ಪವಿತ್ರತೆಯ ಕೇಸರಿ ಬಣ್ಣದ ಕಿರಣಗಳು ಹರಡಿರುವುದನ್ನು ನೋಡಿ, ವೀಕ್ಷಿಸಿ ಈ ದೃಶ್ಯವನ್ನು. ಎಷ್ಟು ಸುಂದರವಾಗಿದೆ! ನಾಲ್ಕು ಕಡೆ ಪವಿತ್ರತೆಯ ವಾಯುಮಂಡಲವಿದೆ. ನನ್ನ ಮನಸ್ಸು ಶಾಂತವಾಗಿದೆ. ನಾನು ಸ್ವಯಂನ್ನು ಶಾಂತಿಯ ಸ್ಥಿತಿಯಲ್ಲಿ ಅನುಭವ ಮಾಡುತ್ತಿದ್ದೇನೆ. ಇದೇ ಪವಿತ್ರತೆಯಲ್ಲಿ ಶಾಂತಿಯು ಸಮಾವೇಶವಾಗಿದೆ. ನಾನು ಆತ್ಮ, ಶಾಂತಿಯ ಸ್ವರೂಪವಾಗಿದ್ದೇನೆ. ಶಾಂತಿಯು ನನ್ನ ನಿಜ ಸಂಸ್ಕಾರವಾಗಿದೆ. ಶಾಂತಿಯೇ ನನ್ನ ಸ್ವಧರ್ಮವಾಗಿದೆ. ನಾನು ಶಾಂತಿ ಧಾಮದ ನಿವಾಸಿಯಾಗಿದ್ದೇನೆ. ಶಾಂತಿ ಧಾಮದಿಂದ ನನ್ನ ಪ್ರಿಯವಾದ ಪಿತಾ ಶಾಂತಿಯ ಸಾಗರ, ಶಾಂತಿಯ ತಿಳಿ ನೀಲಿ ಬಣ್ಣದ ಕಿರಣಗಳನ್ನು ನನ್ನ ಮೇಲೆ ಹರಡಿಸುತ್ತಿದ್ದಾರೆ. ಅನುಭವ ಮಾಡಿ ಈ ಶಾಂತಿಯನ್ನು. ಶಾಂತಿಯ ಈ ಅನುಭವದಲ್ಲಿ ನಾನು ಆತ್ಮ, ನನ್ನ ಸ್ವಧರ್ಮದಲ್ಲಿ ಸ್ಥಿತನಾಗುತ್ತಿದ್ದೇನೆ. ನನ್ನ ಮನಸ್ಸು ಅತ್ಯಂತ ಆಳವಾದ ಶಾಂತಿಯಲ್ಲಿ ಮುಳುಗಿದೆ. ಯಾವ ವಿಚಾರವೂ ಇಲ್ಲ. ಈಗ ಈ ಶಾಂತಿಯ ತಿಳಿ ನೀಲಿ ಬಣ್ಣದ ಕಿರಣಗಳು ಪ್ರಕೃತಿಯ ಪಂಚತತ್ವಗಳಿಗೆ ನೀಡುತ್ತಿದ್ದೇನೆ. ಜಲ, ವಾಯು, ಅಗ್ನಿ, ಆಕಾಶ ಮತ್ತು ಭೂಮಿ, ಈ ಐದು ತತ್ವಗಳು ನನ್ನ ಸಮ್ಮುಖದಲ್ಲಿವೆ. ನನ್ನಿಂದ ಹೊರಟಿರುವ ಈ
ತಿಳಿ ನೀಲಿ ಬಣ್ಣದ ಕಿರಣಗಳು. ಐದು ತತ್ವಗಳಿಗೆ ಸಿಗುತ್ತಾ ಇದೆ. ಈ ಐದು ತತ್ವಗಳು ಶಾಂತವಾಗುತ್ತಾ ಇವೆ. ಇದೇ ಶಾಂತಿಯಲ್ಲಿ ಸುಖ ಸಮಾವೇಶವಾಗಿದೆ. ನಾನು ಆತ್ಮ ಸುಖ ಸ್ವರೂಪನಾಗಿದ್ದೇನೆ. ಸುಖ ಕರ್ತ ದುಃಖ ಹರ್ತ ಶಿವ ಬಾಬಾರವರು ಪರಮಧಾಮದಿಂದ ಹಳದಿ ಬಣ್ಣದ ಕಿರಣಗಳು ನನ್ನ ಮೇಲೆ ಸುರಿಸುತ್ತಿದ್ದಾರೆ. ವಿಜುವಲೈಸ್ ಮಾಡಿ, ಬಾಬಾರವರಿಂದ ಬಂದಿರುವ ಹಳದಿ ಬಣ್ಣದ ಕಿರಣಗಳು ನಾನಾತ್ಮನಲ್ಲಿ ಸಮಾವೇಶವಾಗುತ್ತಾ ಇದೆ. ನಾನು ಬಹಳ ಸುಖಿಯಾಗಿದ್ದೇನೆ. ಪರಮಾತ್ಮನ ಮಿಲನದ ಸುಖ ನಾನು ಅನುಭವ ಮಾಡುತ್ತಿದ್ದೇನೆ. ಈ ಸುಖದ ಕಿರಣಗಳು ಈಗ ನಾನು ಆತ್ಮ ನನ್ನ ಪರಿವಾರಕ್ಕೆ ನೀಡುತ್ತಿದ್ದೇನೆ. ನೋಡಿ ತಮ್ಮ ಪರಿವಾರವನ್ನ ಎದುರುಗಡೆ, ಫ್ಯಾಮಿಲಿಯನ್ನ ನೋಡಿ. ನನ್ನಿಂದ ಬಂದಿರುವ ಪರಮಾತ್ಮನ ಸುಖದ ಹಳದಿ ಬಣ್ಣದ ಕಿರಣಗಳು ಪರಿವಾರದ ಪ್ರತಿಯೊಬ್ಬ ಸದಸ್ಯರಿಗೆ ಸಿಗುತ್ತಾ ಇದೆ. ನನ್ನ ಪರಿವಾರದ ಪ್ರತಿಯೊಬ್ಬ ಸದಸ್ಯ ಸುಖಿಯಾಗಿದ್ದಾರೆ. ನನ್ನ ಮನೆಯು ಎಲ್ಲ ಸುಖಗಳಿಂದ ತುಂಬಿದೆ. ಈ ಪರಮಾತ್ಮನ ಸುಖದ ಹಳದಿ ಬಣ್ಣದ ಕಿರಣಗಳು ನನ್ನ ಹಾಗೂ ನನ್ನ ಪರಿವಾರದ ನಾಲ್ಕು ಕಡೆ ಸುಖದ ಸುರಕ್ಷಾ ಕವಚವನ್ನು ತಯಾರು ಮಾಡುತ್ತಾ ಇದೆ. ನೋಡಿ ಈ ಸುರಕ್ಷಾ ಕವಚವನ್ನು. ಈ ಕವಚದ ಒಳಗೆ ನನ್ನ ಪರಿವಾರವೆಲ್ಲ ಸುರಕ್ಷಿತವಾಗಿದೆ. ಹೊರಗಿನ ಯಾವುದೇ ಕೂಡ ದುಃಖದ ಮಾತುಗಳು ನಮ್ಮನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ. ಇದೇ ಸುಖಗಳ ಅನುಭೂತಿಯಲ್ಲಿ ಆತ್ಮಿಕ ಪ್ರೀತಿಯು ಸಮಾವೇಶವಾಗಿದೆ.
ನಾನು ಆತ್ಮ ಪ್ರೇಮ ಸ್ವರೂಪನಾಗಿದ್ದೇನೆ. ಪ್ರೇಮದ ಸಾಗರ ಶಿವ ಬಾಬಾ, ಆತ್ಮಿಕ ಪ್ರೇಮದ ಹಸಿರು ಬಣ್ಣದ ಕಿರಣಗಳು ನನ್ನ ಮೇಲೆ ಸುರಿಸುತ್ತಿದ್ದಾರೆ. ನೋಡಿ, ಬಾಬನ ಹಸಿರು ಬಣ್ಣದ ಪ್ರೀತಿಯ ಕಿರಣಗಳು ನನ್ನ ಮೇಲೆ ಧಾರಾಕಾರವಾಗಿ ಬೀಳುತ್ತಿದೆ. ಪರಮಾತ್ಮನ ಈ ಪ್ರೀತಿಯಲ್ಲಿ ನಾನು ಆತ್ಮ ಲವಲೀನವಾಗಿದ್ದೇನೆ. ಈ ಆತ್ಮಿಕ ಪ್ರೀತಿಯ ಹಸಿರು ಬಣ್ಣದ ಕಿರಣಗಳು ನಾಲ್ಕು ಕಡೆ ಹರಡುತ್ತಾ ಇದೆ. ಈ ಆತ್ಮಿಕ ಪ್ರೀತಿ ನನ್ನ ಸರ್ವ ಸಂಬಂಧಗಳನ್ನು ಶಕ್ತಿಶಾಲಿ ಮಾಡುತ್ತಾ ಇದೆ. ಸಶಕ್ತ ಮಾಡುತ್ತಾ ಇದೆ. ಈ ಸೃಷ್ಟಿಯ ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಜೀವ ಜಂತುಗಳಿಗೂ ಕೂಡ ಈ ಆತ್ಮಿಕ ಪ್ರೀತಿಯ ಹಸಿರು ಬಣ್ಣದ ಕಿರಣಗಳು ಸಿಗುತ್ತಾ ಇದೆ. ವಿಶ್ವದ ಸಕಲ ಜೀವರಾಶಿಗಳು, ಸರ್ವ ಆತ್ಮಗಳು ಆತ್ಮಿಕ ಪ್ರೀತಿಯಿಂದ ತುಂಬುತ್ತಿದ್ದಾರೆ. ಈ ಪರಮಾತ್ಮನ ಪ್ರೀತಿಯು ನಿಸ್ವಾರ್ಥ ಪ್ರೀತಿಯಾಗಿದೆ. ಎಲ್ಲ ಆತ್ಮಗಳು ಯಾರಿದ್ದಾರೆ, ಹೇಗಿದ್ದಾರೆಯೋ ಹಾಗೆಯೇ ನಾನು ಆತ್ಮ ಸ್ವೀಕಾರ ಮಾಡುತ್ತಿದ್ದೇನೆ. ಎಲ್ಲರೂ ಬಹಳ ಒಳ್ಳೆಯವರಾಗಿದ್ದಾರೆ. ನಾನು ಆತ್ಮ ಕೂಡ ಬಹಳ ಒಳ್ಳೆಯವರಾಗಿದ್ದೇನೆ. ನಾನು ಆತ್ಮ ದಾತ ಆಗಿದ್ದೇನೆ. ನಾನು ಕೇವಲ ಸರ್ವರಿಗೂ ಪ್ರೀತಿಯನ್ನೇ ಹಂಚಬೇಕು. ನಾನು ಆತ್ಮ ಆತ್ಮಿಕ ಪ್ರೇಮದಿಂದ ತುಂಬಿದ್ದೇನೆ. ಇದೇ ಪರಮಾತ್ಮನ ಪ್ರೀತಿಯಲ್ಲಿ ಆನಂದವು ಸಮಾವೇಶವಾಗಿದೆ. ನಾನು ಆತ್ಮ ಆನಂದ ಸ್ವರೂಪವಾಗಿದ್ದೇನೆ. ಆನಂದದ ಸಾಗರ ಶಿವ ಬಾಬಾರವರು, ನಾನಾತ್ಮನ ಮೇಲೆ
ನೇರಳೆ ಬಣ್ಣದ ಕಿರಣಗಳು ಸುರಿಸುತ್ತಿದ್ದಾರೆ. ಅನುಭವ ಮಾಡಿ. ನಾನು ಆತ್ಮ, ಈ ಆನಂದದ ಕಿರಣಗಳಲ್ಲಿ ಮುಳುಗಿದ್ದೇನೆ. ಈ ಆನಂದದಿಂದ ನಾನು ಆತ್ಮನಿಗೆ ಅತಿ ಇಂದ್ರಿಯ ಸುಖದ ಅನುಭವವಾಗುತ್ತಿದೆ. ಈ ಸ್ಥೂಲ ಇಂದ್ರಿಯಗಳಿಂದ ಅತೀತವಾದ ಆನಂದ ಸುಖ ಅನುಭವವಾಗುತ್ತಿದೆ. ಈ ಪರಮಾತ್ಮನ ಆನಂದದ ಕಿರಣಗಳು ನಾನಾತ್ಮನನ್ನು ಚಾರ್ಜ್ ಮಾಡುತ್ತಾ ಇದೆ. ಈ ಆನಂದದ ಕಿರಣಗಳು ನನ್ನ ಎಲ್ಲಾ ಬಲಹೀನತೆಗಳನ್ನು ದೂರ ಮಾಡುತ್ತಾ ಇದೆ. ನಾನು ಆತ್ಮ ಹಗುರನಾಗುತ್ತಿದ್ದೇನೆ. ಯಾವ ಬಲಹೀನತೆಯೂ ಇಲ್ಲ. ಈ ಆನಂದದ ಕಿರಣಗಳು ನನ್ನಿಂದ ಹೊರಟು ಇಡೀ ವಿಶ್ವದಲ್ಲಿ ಹರಡುತ್ತಾ ಇದೆ. ಪೂರ್ತಿ ವಿಶ್ವದಲ್ಲಿ ಆನಂದವೇ ಆನಂದ. ನಾನು ಆತ್ಮ ಶಿವ ಬಾಬಾರವರ ಸಮೀಪದಲ್ಲಿ ಸ್ವಯಂನ್ನು ಶಕ್ತಿಶಾಲಿ ಸ್ಥಿತಿಯಲ್ಲಿ ಅನುಭವ ಮಾಡುತ್ತಿದ್ದೇನೆ. ನಾನು ಆತ್ಮ ಸರ್ವಶಕ್ತಿವಂತ ಶಿವ ಬಾಬಾರವರ ಸಂತಾನ, ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ಪರಮ ಧಾಮದಿಂದ ಶಿವ ಬಾಬಾರವರು ಕೆಂಪು ಬಣ್ಣದ ಶಕ್ತಿಯ ಕಿರಣಗಳು ನನ್ನ ಮೇಲೆ ಸುರಿಸುತ್ತಿದ್ದಾರೆ. ಬಾಬಾನಿಂದ ಬಂದಿರುವ ಈ ಕೆಂಪು ಬಣ್ಣದ ಶಕ್ತಿಗಳ ಕಿರಣಗಳು ಸ್ವಯಂನಲ್ಲಿ ಸಮಾವೇಶವಾಗುತ್ತಾ ಇದೆ. ನಾನು ಆತ್ಮ ಶಕ್ತಿಶಾಲಿಯಾಗಿದ್ದೇನೆ. ಪ್ರತಿ ಪರಿಸ್ಥಿತಿಯನ್ನ ಎದುರಿಸುವ ಶಕ್ತಿ ನನ್ನಲ್ಲಿದೆ. ಈ ಶಕ್ತಿಗಳ ಕೆಂಪು ಕಿರಣಗಳು ನಾನಾತ್ಮನಿಂದ ಹೊರಟು ನನ್ನ ಮನೆಯ ಮೂಲೆ ಮೂಲೆಯಲ್ಲಿ ಹರಡುತ್ತಾ ಇದೆ. ನನ್ನ ಮನೆಯ ವಾತಾವರಣವು ಶಕ್ತಿಶಾಲಿಯಾಗುತ್ತಿದೆ.
ನನ್ನ ಮನೆ, ನನ್ನ ಪರಿವಾರ ಪರಮಾತ್ಮನ ಶಕ್ತಿಗಳ ಛತ್ರ ಛಾಯೆಯಲ್ಲಿ ಸುರಕ್ಷಿತವಾಗಿದೆ. ನಾನು ಆತ್ಮ, ಈ ಏಳು ಗುಣಗಳಿಂದ ತುಂಬಿದ್ದೇನೆ. ಗುಣಗಳ ಸಾಗರ ಶಿವ ಬಾಬಾ ನನ್ನ ಜೊತೆಗಿದ್ದಾರೆ. ಈ ಏಳು ಗುಣಗಳ ಅನುಭವ ಮಾಡಿ ನಾನು ಆತ್ಮ ಸತೋ ಪ್ರಧಾನನಾಗುತ್ತಿದ್ದೇನೆ. ಈ ಏಳು ಗುಣಗಳಿಂದ ನಾನು ಆತ್ಮ ಸಶಕ್ತವಾಗಿದ್ದೇನೆ. ನಾನು ಸಫಲತೆಯ ನಕ್ಷತ್ರವಾಗಿದ್ದೇನೆ.
Thank you.
ಸೇರಿಸಿದ ನನ್ನಲ್ಲಿ ತೊಡಗಿಸಿ ನಿಮ್ಮ ಮನ ನಮ್ಮಂತೆ ಜಗದಲ್ಲಿ ಯಾರಿಹರು ರಚನೆ ರಚಯಿತನ ಜ್ಞಾನದಲ್ಲಿ ಆದರೆ ನಮಗೆ ಎಂದೆಂದು ಬರದಿರಲಿ ಇದರ ಅಭಿಮಾನ ಇಲ್ಲಿ ನಮ್ಮಯ ಸ್ನೇಹವಿದು ನಮಗಂತೂ ಎರಡೇ ತಾಣಗಳು ವೈಕುಂಠವು ಲೋಕ ನಿರಾಕಾರಿ ಗಾಢವಾದ ಅಂಧಕಾರವಿದು ಜ್ಯೋತಿಯಿಂದ ಬೆಳಕಾಗಲಿದೆ ಈ ನಯನವೇ ತನುವಿನ ಜ್ಯೋತಿಗಳು ಈ ಜ್ಞಾನವೇ ಜೀವನ ಪೆಂದಿಗೆ ಇರುವುದು ಅವ ಸೇರುವ ನಯನಗಳಲ್ಲಿ ಆಗ ನಾವು ಧನ್ಯರು ಒಂದೆಯಾಗುವೆವು ಇಂಥ ಪ್ರಿಯ ಜೀವನವಾದಾಗ ಅರೆ ಶಿವನಾನೆನ ಪೆಂದಿಗೆ ಇರುವುದು ಅವ ಸೇರುವ ನಯನಗಳಲ್ಲಿ ಆಗ